श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 16 ज्ञेय व्यतिरेक वर्णन संपुट 16 जे स्थूल नारूढ़ काही संकोचना वाढ़ नाही निवारणा आड़ते ही सुख सुखाड़ पाही अनुभवेसी स्थूलवु अल्ला कृशवु अल्ला आकुंचन अथवा प्रसरणवु अल्ला इंथांथ भाषे मातनाडुवंथदल्ला सुखरूपवन्नागि नोडुवदे अनुभव। ई तत्त्वद बग्गे तेळ्ळगे दप्पगे आकुंचन प्रसरण बेळवणिगे अथवा इंथांथ भाषे मातनाडलु बरुवदे इल्ल। ई रीतियागि मातनाडुवदु साकार संबंधियागिये मातनाडलु बरुत्तदे। सुखरूपवागिरुव इदु ಸುಖಸ್ವರೂಪವಾಗಿರುತ್ತದೆಂದು ನೋಡುವುದೆಂದರೆ ಅನುಭವಿಸುವುದಾಗಿರುತ್ತದೆ, ಏಕೆಂದರೆ ಅದು ಅರೂಪ ನಿರಾಕಾರವಾಗಿರುತ್ತದೆ. ಉಪಮೇರಹಿತ ಅನುಪಮ ಅನುಶ್ರುತ ಅಕ್ಷಯ ನಿಸ್ಸೀಮ ಪವಿತ್ರೈಕ ಉತ್ತಮೋತ್ತಮ ಪುರುಷೋತ್ತಮ ಮಣತೀತ್ಯಾಸಿ. ಉಪಮೆಯಿಲ್ಲದ ಅನುಪಮೇಯವು ಅನುಶ್ರುತ ಅಕ್ಷಯ ನಿಸ್ಸೀಮವು ಪವಿತ್ರಗಳಲ್ಲಿ ಉತ್ತಮೋತ್ತಮವು ಅವನಿಗೆ ಪುರುಷೋತ್ತಮವೆನ್ನುತ್ತಾರೆ. ಅನುಪಮ ಅತ್ಯಂತ ಸುಖಾವಹವೆನಿಸುವ ಇವನಿಗೆ ಯಾವುದರದೂ ಉಪಮೆ ಕೊಡಲು ಬರುವುದಿಲ್ಲ, ಏಕೆಂದರೆ ಉಪಮೆ ಕೊಡುವುದಕ್ಕಾಗಿ ಎರಡೂ ಒಂದೇ ಸತ್ತೆಯಲ್ಲಿಯೂ ಇರಬೇಕಾಗುತ್ತದೆ. ಯಾವುದರ ಉಪಮೆ ಕೊಡುತ್ತೇವೆ ಅದು ಲೌಕಿಕವಾದರೂ ತತ್ವವು ಶಾಶ್ವತ ಪಾರಲೌಕಿಕ ಸತ್ತೆಯಲ್ಲಿಯದಾಗಿರುತ್ತದೆ. ಇದು ಶ್ರವಣದ್ದಾದರೂ ನಿಶ್ಚಿತವಾಗಿ ವಿಷಯ ಹೇಗಾಗುತ್ತದೆ, ಇದು ಶ್ರವಣದ್ದಾದರೂ ನಿಶ್ಚಿತವಾಗಿ ವಿಷಯ ಹೇಗಾಗುತ್ತದೆ. ಅಕ್ಷಯ ಅನಂತವಾದ ಇದು ಉತ್ತಮೋತ್ತಮ ಪವಿತ್ರವಾಗಿರುತ್ತದೆ, ಆದ್ದರಿಂದಲೇ ಇದಕ್ಕೆ ಪುರುಷೋತ್ತಮವೆನ್ನುತ್ತಾರೆ. ದಾಡಾದಡಿಯಸೆ ಭರೂನ ವಸ್ತುಮಾತ್ರೀಜೈಸೆ ಗಗನ ತೈಸೆ ಸರ್ವಾಪರಿಜೆ ಸಘನ ಅನುಭವಾಸಿ ಖೂಣ ಕಳೋ ಏತಿ. ಜಡ ಅಜಡಗಳಲ್ಲಿ ಹೀಗೆ ತುಂಬಿಕೊಂಡಿರುವುದು ಹೇಗೆಂದರೆ ವಸ್ತು ಮಾತ್ರದಲ್ಲಿ ಗಗನ ತುಂಬಿಕೊಂಡಿರುವುದು, ಅದರಂತೆ ಅದು ಎಲ್ಲವನ್ನು ತುಂಬಿಕೊಂಡಿರುವುದು, ಇದೆಲ್ಲವೂ ಅನುಭವಕ್ಕೆ ತಿಳಿದು ಬರುವುದು. ಜಡ ಅಂದರೆ ಪಂಚಭೌತಿಕ, ಅಜಡ ಅಂದರೆ ಚೈತನ್ಯ ಅಷ್ಟಧಾ ಪ್ರಕೃತಿ, ಇವೆಲ್ಲವುಗಳಲ್ಲಿ ಇದು ಓತಪ್ರೋತ ತುಂಬಿಕೊಂಡಿರುವುದು. ಯಾವ ರೀತಿಯಾಗಿ ಆಕಾಶದಲ್ಲಿಯೇ ಪ್ರತಿಯೊಂದು ವಸ್ತು ವ್ಯಾಪಿಸಿರುತ್ತದೆ ಅದರಂತೆ ಸಂಪೂರ್ಣತಃ ಸರ್ವತ್ರ ಇರುತ್ತದೆ. ಇದರ ಅನುಭವವು ಯಾರು ತೆಗೆದುಕೊಂಡಿರುತ್ತಾರೋ ಅವರಿಗೆ ಇದರ ಲಕ್ಷಣ ತಿಳಿಯುತ್ತದೆ, ಉಳಿದವರಿಗೆ ಇದು ತಿಳಿಯುವುದಿಲ್ಲ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. Mm-hmm.